ನಮಗೆಲ್ಲ ತಿಳಿದ ಹಾಗೆ ಕೆಲವು ಸರ್ಕಾರಿ ಅಧಿಕಾರಿಗಳು ಕಿಂಬಳ ಕೊಟ್ಟರೆ ಮಾತ್ರ ನಮ್ಮ ಕೆಲಸ ಮಾಡಿಕೊಡುತ್ತಾರೆ. ಅದಕ್ಕೆ ಸಾಕ್ಷಿಯಂತೆ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಘಟನೆಯೊಂದು ನಡೆದಿದೆ. ರೈತರೊಬ್ಬರು ಮನೆ ಖಾತೆ ಬದಲಿಸಲು ಹೋದಾಗ ಅಧಿಕಾರಿಯೊಬ್ಬ 25,000 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ರೈತ ಯಲ್ಲಪ್ಪ ರಾಣುಜಿ ಎತ್ತು ಮತ್ತು ಬಾರ್ಗೋಲು ಸಮೇತ ಪುರಸಭೆಗೆ ಬಂದಿದ್ದಾನೆ. ಈ ಹಿಂದೆ ಹಣ ಕೊಟ್ಟಿದ್ದೆ, ಹಣ ತೆಗೆದುಕೊಂಡ ಅಧಿಕಾರಿ ಈಗ ವರ್ಗಾವಣೆಯಾಗಿದ್ದಾರೆ. ಈಗ ಹೊಸದಾಗಿ ಬಂದ ಅಧಿಕಾರಿ ಮತ್ತೆ ಹಣವನ್ನ ಕೇಳುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ದುಡ್ಡು ಕೊಡುವ ತನಕ ಎತ್ತನ್ನ ನೀವೇ ಇಟ್ಟುಕೊಳ್ಳಿ ಎಂದ ರೈತನ ನಡೆಗೆ ಪುರಸಭೆಯ ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದರು. ರೈತ ಯಲ್ಲಪ್ಪನ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ.